ಅವ್ನ ಹೆಸರು ಗ್ಯಾಂಗ್ಸ್ಟರ್ ಕ ಬಾಪ್ ಏನ್ ಹೇಳಿ ಇವಾಗಿನ ಮಾಸ್ ಹುಡುಗರು ಹೇಳ್ತಾರಲ್ಲ ಆತರ ಗ್ಯಾಂಗ್ಸ್ಟರ್ ಕ ಬಾಪ್ ಶಿವಣ್ಣ. ಅವತ್ತಿಂದ 95 ಅಲ್ಲಿ ನಾವು ಬರ್ತಾರೆ ದಿನ ನಾವೇನ್ ಮಾಡಿ ಓಮ್ ಬಂದಾಗ ನೋಡ್ಕೊಂಡು ಬಂದಿರೋರು ಓಮ್ ಬಂದಾಗ ಶಿವಣ್ಣ ಬರ್ತಾರೆ ನೋಡ್ತಿದ್ರು ಐದಾರು ಪಿಕ್ಚರ್ ಇಂಟರ್ ಪಿಕ್ಚರ್ಗಳು. ಇವತ್ತು 62 ಆದ್ರೂ ಕೂಡ ತೋರಿಸೋರ್ಗು ಕೂಡ ಇವತ್ತು ಕೂಡ 10 ಪಿಕ್ಚರ್ ಮಾಡಿದ್ರೆ ಒನ್ ಆ್ಯಂಡ್ ಓನ್ಲಿ ಬಿಗ್ ಡ್ಯಾಡಿ ಶಿವಣ್ಣ. ಮತ್ತೆ ಇನ್ನೊಂದು ಹೇಳ್ಬೇಕು, ನೀವು ಪ್ಯಾನ್ ಇಂಡಿಯಾ ಅಂತೆಲ್ಲ ಇದು ಮಾಡ್ತೀವಲ್ಲ, ಶಿವಣ್ಣನೇ ಓನ್ ವಾಯ್ಸ್ ಅಲ್ಲಿ ಕನ್ನಡ ತೆಲುಗು ತಮಿಳಲ್ಲಿ ಶಿವಣ್ಣ ನಡೀತಾರೆ. ಶಿವಣ್ಣಗೆ ಯಾವತ್ತ ಜಾಸ್ತಿ ಬೇಕಾಯ್ತು ಇವತ್ತು ಸಿಗ್ತಾರೆ ಕನ್ನಡದ ಬಿಗ್ ಡ್ಯಾಡಿ ಶಿವಣ್ಣ. ಚಿಂತಿ ಚಿತ್ರಣ ಸಾಕಾತ ಸಿನಿ ಸಾರ್ ಸಾಕಾತ ಮಾಡಿದ್ದೀರಾ, ಇದೇ ಥರ ಸಿನಿಮಾನು ಮಾಡಿ, ನೆಕ್ಸ್ಟ್ ಪಾಲ್ಟು ಅದೇ ಥರ ಮಾಡಿ, ಶಿವಣ್ಣಿಗೆ ರೆಗ್ಯುಲರ್ ಆಗಿ ಮಾಡ್ತಾಡಿ. ನಿಮ್ಮಿಂದ ಎಲ್ಲ ಅಭಿಮಾನಿಗಳು ಇರ್ತಾರೆ. ಗ್ಯಾಂಗ್ಸ್ಟರ್ ಕ ಬಾಪ್ ಶಿವಣ್ಣ ಶಿವಣ್ಣ ಓಮ್ ಆದ್ಮೇಲೆ ನೆಕ್ಸ್ಟ್ ಆಗಿನ ಕಾಲಕ್ಕೆ ಅದು ಈಗಿನ ಕಾಲಕ್ಕೆ ಇದು ಎಲ್ಲ ಕಣ್ಣು ಹಿಡ್ಕೊಂಡ್ ಬರ್ತಾರೆ, ಅದಿಟ್ಕೊಂಡ್ಬರ್ತಾರೆ ಅಂತ ಶಿವಣ್ಣ ಲಾಂಗ್ ಬಿಡ್ತಾರೆ, ಕಣ್ಣೆಲ್ಲ ಕೊಲೆ ಮಾಡ್ಬಿಡ್ತಾರೆ, ಶಿವಣ್ಣ ಕಣ್ಣೆಲ್ಲ ಕೊಲೆ ಮಾಡ್ಬಿಡ್ತಾರೆ. ಆ ತರ ಅಭಿಮಾನಿಗಳು ಹೃದಯ ಕೇಳ್ತಾರೆ, ಅಭಿಮಾನಿಗಳು ಹೃದಯ ಕೇಳ್ತಾರೆ. ಬಿಗ್ ಡ್ಯಾಡಿ ಎಲ್ಲರಿಗೂ ಗ್ಯಾಂಗ್ಸ್ಟರ್ ಕ ಬಾಪು ಬಿಗ್ ಡ್ಯಾಡಿ. ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಗ್ಯಾಂಗ್ಸ್ಟರ್ಗಳಿದ್ದಾರೆ ಅವ್ರಿಗೆಲ್ಲರಿಗೂ ಬಾಪ್ ದೊಡ್ಡಪ್ಪ ಶಿವಣ್ಣ, ಓನ್ ಆ್ಯಂಡ್ ಓನ್ಲಿ ಶಿವಣ್ಣ. ಏನೇ ಆಗ್ಲಿ ಏನೇ ಬರಲಿ 62 ವರ್ಷ ಕರ್ನಾಟಕದಲ್ಲಿ ಅಣ್ಣವರಾದ್ಮೇಲೆ 62 ವರ್ಷ ಹೀರೋ ಆಗಿರುವಂತ ಓನ್ ಆ್ಯಂಡ್ ಓನ್ಲಿ ಶಿವಣ್ಣ ಓನ್ಲಿ. ಯಾಕಂದ್ರೆ ಬ್ಲಡ್ಡಲ್ಲಿ ಐತಲ್ರಿ ಅಣ್ಣವ್ರು 73 ವರ್ಷ ಹೀರೋ ಶಿವಣ್ಣ, 63 ವರ್ಷ ಹೀರೋ. ಕನ್ನಡ ಇಂಡಸ್ಟ್ರಿ ರೆಕಾರ್ಡ್ ತಗೊಂಬನ್ರಿ, ಯಾರು ತಗೊಬರ್ರಿ, ಎಲ್ಲರೂ ಎಷ್ಟು ಕೆಸ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ನಮ್ ಕಾಣ್ತಾರ ಅಭಿಮಾನಿಗಳಿಗೆ ಒಂದ್ ಅಣ್ಣವರು, ಒಂದ್ ಅಪ್ಪು ಸಾರು, ಒಂದ್ ಶಿವಣ್ಣ. ಶಿವಣ್ಣ 62 ವರ್ಷ ಆದ್ರೂ ಹೀರೋ, 75 ವರ್ಷ ಆದ್ರೂ ಹೀರೋ, ಬದುಕಿರೋರ್ಗು ಹೀರೋ ಆಗಿರ್ತಾರೆ. ಇದು ಅಣ್ಣವರಿಂದ ಬಂದಿರುವಂತ ಬಳುವಳಿ, ಎಲ್ಲಾರು ಇಟ್ಕೊಳ್ಳಿ. ಎಲ್ಲಾರು ಥಿಯೇಟರ್ ಬರಲ್ಲ ಥಿಯೇಟರ್ ಬರಲ್ಲ ಅಂತಾರ, ಶಿವಣ್ಣ ಬರ್ಲಿ ಥಿಯೇಟರ್ಗೆ, ಒಳ್ಳೆ ಸಿನಿಮಾ ಕೊಡ್ಲಿ ಇತರ. ಯಾಕ್ರಿ ಥಿಯೇಟರ್ ಬರಲ್ಲ, ನೋಡ್ರಿ ಸಂತೋಷ್ ಥಿಯೇಟರ್ನ ಹೆಂಗ್ ತುಂಬಿದೆ, ಬರೀ ಟೀಸರ್ಗೆನೆ ಲೇಡೀಸ್ ಜೆಂಟ್ಸ್ ಎಲ್ಲಾರು ನೋಡಿ ನೋಡಿ ನೋಡಿ. ಓಕೆ ರೀ, ಅದೇನ್ ಗೊತ್ತಾ, ನಮ್ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವ್ರ ಫ್ಯಾಮಿಲಿಗೆ ಅಂತೇನೆ ಅಡಿ ಅಂತಿದ್ದಾರೆ ಈ ಫೇಸ್ಬುಕ್ ಅಲ್ಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಮೈಗಳೆಲ್ಲ ಪಡ್ಸ್ಕೊತಾರಲ್ಲ ಕೆಲವರು ಆಡಿಯನ್ಸ್ಗಳು, ಅವ್ರ ಎಲ್ಲಾರ್ಗೂ ಕೂಡ ಆನ್ಸರ್ ಕೊಡಕ್ಕೆ ಅಂತಂದ್ರೆ ಅಣ್ಣವ್ರ ಫ್ಯಾಮಿಲಿ ಇದೆ. ಓಕೆ, ಎಲ್ಲ ಇರಗಳಿಗೂ ಮರ್ಯಾದೆ ಕೊಡೋಣ, ಅಣ್ಣವ್ರ ಫ್ಯಾಮಿಲಿನ ಆರಾಧನೆ ಮಾಡೋಣ, ಯಾರು ಕಚ್ಚಾಡೋದು ಬೇಡ, ಎಲ್ಲ ಇರಗಳಿಗೂ ಮರ್ಯಾದೆ ಕೊಡೋಣ, ಅಣ್ಣವ್ರ ಫ್ಯಾಮಿಲಿನ ನಾವು ಆರಾಧನೆ ಮಾಡೋಣ. ಗಾಂಧಿನಗರದಲ್ಲಿ ಮತ್ತೆ ದುನಿಯಾ ಸ್ಟಾರ್ಟ್ ಆಯ್ತು, ಶಿವಣ್ಣಂದು ಇಲ್ಲಿಂದ ಸ್ಟಾರ್ಟ್ ಆಯ್ತು ಗಾಂಧಿನಗರ ಥಿಯೇಟರ್ಗಳಲ್ಲಿ. ಯಾರು ಥಿಯೇಟರ್ ಬರ್ತಾ ಇಲ್ಲ ಅಂತವ್ರೆ ಬರ್ತಾವ್ ನೋಡ್ರಿ, ಗೋಲ್ಡ್ ಶಿವಣ್ಣ ಬಂದ್ರು ನೋಡ್ರಿ ಥಿಯೇಟರ್ ಆಡಂಬರ. ನಾನು 7-8 ವರ್ಷ ಆಗಿದ್ದೈತೆ ಆಡಂಬರ ನೋಡಿ, ಮತ್ತೆ ನೋಡ್ತಿದ್ವಿ, ಬಹಳ ಸಂತೋಷ ಆಯ್ತು ನಮ್ಗೆ. ಮೈ ಜುಮ್ಮಂತು ಹಾತ್ರ ಮಾಡಿದ್ದಾರೆ ಸಿರಿ ಸರ್, ಸಾಕಾತ ಮಾಡಿದ್ದಾರೆ, ಬೆಂಕಿನ ಹಿಡಿದವರೆ, ಗಣ್ಣು ಹಿಡಿದವರೆ, ಅರೆ ಕಣ್ಣಲ್ಲೇ ಕೊಲೆ ಮಾಡಿಬಿಡ್ತಾರೆ ಅಭಿಮಾನಿಗಳು ಹೃದಯನ. ಓಕೆ, ಎಲ್ಲ ಅಭಿಮಾನಿಗಳು ಕೂಡ ನೋಡ್ತಾರೆ, ಅದಲ್ಲದೆ ಕನ್ನಡ ತೆಲುಗು ತಮಿಳು ಎಲ್ಲದ್ರಲ್ಲೂ ಕೂಡ ಶಿವಣ್ಣನೇ ಡಬ್ ಮಾಡಿರೋದು ಎಕ್ಸ್ಪೆಷಲಿ. ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ನೋಡ್ತೀರಾ ಅನ್ನೋ ಭರವಸೆ ನಮಗಿದೆ. ಸಿರಿ ಸರ್ ಆಲ್ ದಿ ಬೆಸ್ಟ್, ಸಂದೇಶ ಸರ್ ನಿಮಗೂ ಆಲ್ ದಿ ಬೆಸ್ಟ್, ನಿಮ್ಮ ಖಜಾನೆ ತುಂಬಲಿ. ಇನ್ನು ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂತ ನಿರ್ಮಾಪಕರು ಬಂದು ಹೊಸಬ್ರು ಚಾನ್ಸ್ ಸಿಗ್ಲಿ, ಹೊಸಬ್ರು ಬೆಳೀರಿ. ಶಿವಣ್ಣ ಎಲ್ಲರಿಗೂ ಕೂಡ ದೊಡ್ಡಪ್ಪ ಬಿಗ್ ಡ್ಯಾಡಿ. ಶಿವಣ್ಣ ಅವರ ಅಭಿಮಾನಿನೇ, ಅವರು ಹೇಳಿದ್ದಾರೆ ಡೈಲಾಗು ಎಲ್ಲರೂ ನೀವು ಗನ್ ಹಿಡ್ಕೊಂಡಿದ್ರೆ ಕಣ್ಣಲ್ಲೇ ಎದುರಿಸ್ತೀನಿ ಅಂತ. ಬೆಂಕಿ ಆಗಿದೆ ಮಾತ್ರ ಹಾಲಿವುಡ್ ಲೆವೆಲ್ ಇದೆ, ಸೂಪರ್ ಆಗಿದೆ, ಭಯಂಕರ ಸರ್, ಭಯಂಕರ ಲುಕ್ ಅವ್ರ ಕಣ್ಣು ನೋಡಿದ್ರೆ. ಮತ್ತೆ ಆ ಗೆಟಪ್ ಆ ಬ್ಲೇಜರ್ ಹಾಕೊಂಡ್ ಬರ್ತಾರಲ್ಲ, ಸಕ್ಕದಾಗಿದೆ ಸರ್, ಸ್ಮೋಕ್ ಸ್ಟೈಲ್ ಅವ್ರ ನೋಡಿ ನಾವೆಲ್ಲ ಸ್ಮೋಕ್ ಎಲ್ಲ ಕಲ್ತಿದ್ದು ಓಮ್ ಫಿಲಮ್ ನೆನ್ಪು ಮಾಡ್ತು, ಭಯಂಕರ ಇದೆ, ಹಾಲಿವುಡ್ ಲೆವೆಲ್ಗೆ ಇದೆ ವಿಜುವಲ್ಸ್ ಎಲ್ಲ. ಕಾಯ್ತಾ ಇದೀವಿ ದಸರಾಗೆ ರಿಲೀಸ್ ಅಂತ ತೋರಿಸಿದ್ದಾರೆ, ತುಂಬಾ ವೇಟ್ ಮಾಡ್ತಾ ಇದೀವಿ ಶಿವಣ್ಣಗೋಸ್ಕರ. ಭಯಂಕರ ಸರ್, ಅವ್ರಿಗೆ ಏಜ್ ಆಗಲ್ಲ ಸರ್, ಇನ್ನೊಬ್ರು ಲೆಜೆಂಡ್ ಇದೆ, ಮೋಸ್ಟ್ಲಿ ಕನ್ನಡದಲ್ಲಿ ಇವರೇ ಅನ್ಸುತ್ತೆ ಲಾಸ್ಟ್ ಲೆಜೆಂಡ್, ನೆಕ್ಸ್ಟ್ ಇನ್ ಬರಕ್ ಚಾನ್ಸ್ ಇಲ್ಲ. ಸೊ ಸೂಪರ್ ಆಗಿತ್ತು ಸರ್, ಬೆಂಕಿ ಸರ್, ಜೈ ಶಿವಣ್ಣ. ಸೂಪರ್ ಸರ್, ಎಲ್ಲ ಅಭಿಮಾನಿಗಳಿಗೆ ಸಿಕ್ತು, ಥ್ಯಾಂಕ್ ಯು ಸರ್, ಸೂಪರ್.